ಹರೇ ಕೃಷ್ಣ. ಇಂದಿನ ದಿನ ಕೃಷ್ಣ ಕಥೆ. ಇಂದಿನ ಕೃಷ್ಣ ಕಥೆಯಲ್ಲಿ ನಾವು ನಮಗೆ ಸಿಕ್ಕ ಒಂದೊಂದು ಬಂಧುಗಳು ನಮ್ಮೋಡ ದೇವ್ರ ಅನುಗ್ರಹದಿಂದ ನಮಗೆ ಅವ್ರ ಬಂಧುಗಳಾಗ್ತಾರೆ ಎಂಬುದು ನಾವು ನೆನೆಸ್ಕೊಂಡು ನಮ್ಮ ಜೀವನನ ನಾವು ನಡೆಸಬೇಕು ಸಂತೋಷದಿಂದ. ಅದನ್ನು ಹೇಳುವ ವಿವರಿಸುವ ಸರಳ ಕಥೆ ತಾನೆ ಇಂದಿನ ದಿನ ಕೃಷ್ಣ ಕಥೆ. ಇಂದಿನ ದಿನ ಕೃಷ್ಣ ಕಥೆಯಲ್ಲಿ ಶಿವಗಣೇಶ್ ಅಂತ ಒಬ್ಬ ಒಂದು ಚಿನ್ನದ ವ್ಯಾಪಾರಿ, ಅವ ಸಡನ್ನ ಅವ ಮೃತ್ಯಾಗ್ಬಿಡ್ತಾನೆ. ಅದರಿಂದ ಅವರೋಡ ಕುಟುಂಬದವರೆಲ್ಲ ಊಟಕ್ಕೆ ಇಲ್ಲದ ಸ್ಥಿತಿಗೆ ಬಂದ್ಬಿಡ್ತಾರೆ. ಅದರಿಂದ ಅವರೋಡ ಅಮ್ಮನಾದವಳು ಕಮಲಾ ಏನು ಮಾಡ್ತಾಳೆ, ಬಾಬು ಎಂಬ ತನ್ನ ಮಗನ ಕರೆಸಿ ನೀ ಸೋದರಮ್ಮ ಅವಂತಲಿ ಹೋಗಿ ನಾವೊಂದು ನೆಕ್ಲೆಸ್ ಕೊಡ್ತಾನೆ. ಆ ಸೋದರಮ್ಮ ಅವ ಸರವಣ ಅಂತ ಅವನ ಹೆಸರು, ನಾವೊಂದು ನೆಕ್ಲೆಸ್ ಕೊಡ್ತಾನೆ. ಆ ನೆಕ್ಲೆಸ್ನ ನೀನು ಸೋದರಮ್ಮ ಅವಂತಿ ಕೊಟ್ಟು ಮಾರಿ ಹಣ ತೊಗೊಂಬ ಅಂತಾಳೆ. ಸೋದರಮ್ಮ ಅದನ್ನು ನೋಡಿಬಿಟ್ಟು ಈಗ ಬಂದು ಮಾರ್ಕೆಟ್ ಸರಿಯಿಲ್ಲ, ಸ್ವಲ್ಪ ದಿನ ತಾಳಿ ಮಾರ ಅಂದು, ಅದುವರೆಗೂ ನೀ ನನ್ನ ಕಡೆ ನನ್ನ ಸರಿ ಬಾ, ನನ್ನ ಅಂಗಡಿಯಲ್ಲಿ ಕೂತ್ಕೋ, ನಾ ಹೇಳ್ಸಿಕೊಡ್ತಾನೆ ನಿಂಗೆ ಏನೇನು ಮಾಡಬೇಕು, ನಿಂಗೂ ಜೀವನವೂ ಆಗಾದು ಅಂತ ಹೇಳಿಬಿಟ್ಟು ಸ್ವಲ್ಪ ಹಣ ಕೊಟ್ಟು ಕಳಿಸ್ತಾನೆ. ದಿನಾಲೂ ಆ ಹುಡುಗ ಮರುದಿನದಿಂದ ಹೋಗ್ತಾನೆ ಆ ಕಲಸಕ್ಕೆ. ಅವನು ದೊಡ್ಡ ಕಲಸಗಾರ ಆಗ್ಬಿಡ್ತಾನೆ. ಅವನು ಎಲ್ಲ ಡೈಮಂಡ್ ಚೆಕ್ ಮಾಡೋದು ಎಲ್ಲ ತುಂಬ ಬುದ್ಧಿಶಾಲಿ ತನ ಬೇಗ ಕಲ್ತ್ಬಿಡ್ತಾನೆ. ಎಲ್ಲರೂ ದೂರದಿಂದೆಲ್ಲ ಕೂಡ ಇವನ ಅಂಗಡಿಗೆ ಬಂದು ಎಲ್ಲರೂ ಚೆಕ್ ಮಾಡಿ ಹೋಗ್ತಾಯಿದ್ರು. ಒಂದು ದಿನ ಮಾವ ಸೋದರ ಮಾವ ಕೇಳ್ತಾನ, ನೀ ಹೋಗಿ ಈಗ ಆ ನೆಕ್ಲೆಸ್ ತೊಗೊಂಬಾ ಹಾಗೆ ಅಂತ. ಆ ನೆಕ್ಲೆಸ್ ತೊಗೊಂಬಂದವನ್ನ ಇವ ಮನೆಗೆ ಹೋಗಿ ನೆಕ್ಲೆಸ್ ನೋಡಿದವನ್ನೇ ಅವನಿಗೆ ಗೊತ್ತಾಗ್ಬಿಡ್ತಾ ಈ ನೆಕ್ಲೆಸ್ ಡೂಪ್ಲಿಕೇಟ್ ನೆಕ್ಲೆಸ್ ಅಂದ್ಬಿಟ್ಟು. ಆಗಲ್ಲ ಇಷ್ಟಲ್ಲಿ ನಮ್ಮ ಮಾವನಿಗೆ ಗೊತ್ತಿದೆ, ಅವ್ರು ತುಂಬ ಎಕ್ಸ್ಪರ್ಟ್ ಇದ್ದಲ್ಲಿ ನೋಡಲಿ, ಆದರೂ ಯಾಕೆ ಮಾವ ಹಂಗೆ ಹೇಳಿಲ್ಲ, ಇದು ಡೂಪ್ಲಿಕೇಟ್ ಅಂತ ಹೇಳಿಲ್ಲ ಅಂತ ಯೋಚನೆ ಮಾಡ್ಕೊತ ಅವ್ನು ಆ ನೆಕ್ಲೆಸ್ ನಮ್ಮ ಮನೇಲೇ ಇಟ್ಬಿಟ್ಟು, ಯಾಕಂದರೆ ಇವನಿತ ಗೊತ್ತಿಲ್ಲ ಚೆಕ್ ಮಾಡೋಕ್ಕೆ, ಮನೇಲೇ ಇಟ್ಬಿಟ್ಟು ಮಾವಂತ ಹೋಗ್ತಾನೆ. ಮಾವ ಕೇಳ್ತಾನೆ ಯಾಕೆ ನೀವು ತೊಗೊಂಬರಲ್ಲ ನೆಕ್ಲೆಸ್ಸು ಅಂತ. ಇಲ್ಲ ನಿಮ್ಮ ಮಾವ ನನಗೆ ಏನು ಅಂದರೆ ನಿಮಗೆ ಮೊದಲೇ ಗೊತ್ತಿತ್ತು ಇದು ಡೂಪ್ಲಿಕೇಟ್ ಅಂದ್ಬಿಟ್ಟು, ಯಾಕೆ ನೀನು ನಂಗೆ ಹೇಳಿಲ್ಲ ಅಂತ. ಅದಕ್ಕೆ ಅವ ಅಂತಾನೆ, ನೀ ಫಸ್ಟ್ ನನ್ನಲ್ಲಿ ತೊಗೊಂಬಂದು ಕೊಟ್ಟಿಯ, ಆಗ ಅದು ಡೂಪ್ಲಿಕೇಟ್ ಅಂತ ಹೇಳಿದರೆ ನೀ ಏನು ನೆನ್ಸಿರ್ವಿ, ನಾ ಬೇಕು ಅಂತವೇ ಹಣ ಕೊಡೋಕೆ ಬೇಡ ಹಾಗೆ ಅಂತ ತಂಗ ಇಚ್ಛೆ ಇಲ್ಲ ಹಾಗೆ ಅಂತ ಹೇಳಿಡ್ತಾನೆ. ಇಂಥ ಮಾದರಿ ನೀನು ಸುಳ್ಳು ಹೇಳಿದಿ ಅಂತ ಮೊದಲು ನೆನೆಸುವಿಲ್ಲ. ಎರಡನೇದು, ಇನ್ನು ಯಾವ ಕಷ್ಟವಾದ ಇದು ಇದ್ದರೂ ಸಿಚುವೇಶನ್ ಇದ್ದರೂ ನೀನೇ ಕಲಿಬೇಕು ಅದನ್ನು. ಯಾವಾಗ ನಾವು ನೋಡಿದವನ್ನ ಒಬ್ಬರನ್ನ ಹೇಳ್ತೀವಿ ಅಂದರೆ ಅದನ್ನು ನಾವು ಫಸ್ಟು ನಾವು ಯೋಚನೆ ಮಾಡಬೇಕು ಇವ್ರು ಹೇಳೋದು ಕರೆಕ್ಟಾ ತಪ್ಪಾ ಅಂತ ಹೇಳಿಬಿಟ್ಟು. ನಾವು ಸಪೋಸ್ ಹೇಳಿ ನಾವೇನಾದ್ರು ಒಂದು ಹೇಳಿ ಅದು ನಿಮ್ಮ ಬುದ್ಧಿಗೆ ಬೇರೆ ಏನಾದ್ರು ಅಂತಂದ್ರೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯೇ ಆಗುತ್ತಲ್ವಾ. ಅದಕ್ಕೋಸ್ಕರ ನಿಮಗೆ ನಾ ಕಲ್ತುಕೊಟ್ಟು ಅದು ಕರೆವು ಅದು ಇದು ಡೂಪ್ಲಿಕೇಟು ನಿಮಗೆ ಅದು ಅರ್ಥ ಆಯ್ತಲ್ಲ, ಅದು ತಾ ನನಗೆ ಬೇಕಾಯಿತು ಹಾಗೆ ಅಂತ ಹೇಳಿಬಿಡ್ತಾನೆ. ಆ ಸಮಯದಲ್ಲಿ ನಾನು ನಿಮ್ಗೆ ಅತ್ಲಿ ನಾ ಹೇಳಿದ್ದೆ ಅಂತ ಇಟ್ಟು ಕರೆವು ಹೇಳಿದ್ದೆ ಅಂದರೆ ನೀನು ಯೋಚನೆ ಮಾಡಿಬಿಟ್ಟು ಅಯ್ಯೋ ಮಾವ ಸರಿ ಇಲ್ಲ, ಮಾವ ನಮಗೆಲ್ಲ ಹೆಲ್ಪ್ ಮಾಡೋಕ್ಕಲ್ಲ ಬರಲ್ಲ ಸುಮ್ಮನೆ ಮಾತಾಡ್ತಾರೆ ಅಂತ ನೆನೆಸ್ಕೊಂಡ್ರಿವಿ ಅಷ್ಟೇ, ಅಲ್ಲಿನ ಏನಾಗೋದು ನಮ್ಮ ಬಾಂಧವ್ಯ ಇದಾಗಿರೋದು ಬಿರುಕು ಬಿಟ್ಟಿರೋದು ಸ್ವಲ್ಪ ಅದು ಬಿಡು, ನಮ್ಮ ಬಾಂಧವ್ಯಲ್ಲಿ ಬಿರುಕೆ ಬಿಡಕೂಡ್ದು ಯಾವ ಇದಲು. ನಾವೇನಾದ್ರು ಒಂದು ಮಾತಾಡ್ತೀವಿಪ್ಪ ಅವ್ರು ತಪ್ಪ ಅದನ್ನು ಇದು ಅರ್ಥ ಮಾಡಿಕೊಂಡು ಅದರಿಂದ ನಮ್ಗೆ ಏನಾಗೋದು ನಮ್ಮ ಬಾಂಧವ್ಯವೇ ಹೊರಟೋಗತ್ತೆ. ಆಮೇಲೆ ನಾವಿಬ್ಬರು ಮಾತಾಡೋವಳಿಯು ಏನೋ ಏನೋ ಅಂತ ಮಾತಾಡ್ತಾ ಇರ್ವಿ, ಇವತ್ತಪ್ಪ ನಾವು ಸಂತೋಷವಾಗಿ ಮಾತಾಡಲಾರಿವಿಲ್ಲ. ಅದಕ್ಕೋಸ್ಕರ ತಾನೆ ಇದೆಲ್ಲ ಬಂದು ಇದೆಲ್ಲ ನಾನು ಅವಾಯ್ಡ್ ಮಾಡಿದೆ. ಹಿಂಗೆ ನಾನು ನಿನ್ನತ್ಲಿ ನಾ ಕರೆ ಹೇಳಂಗಿದ್ದೆ, ಈಗ ನಿಂಗೆ ಕರೆ ಹೇಳೋದು ಬಂದ್ಬಿಡ್ತು, ನಿಂಗೆ ಗೊತ್ತಾಗ್ಬಿಡ್ತು ಮಾವ ಸುಳ್ಳು ಹೇಳಲ್ಲ ಅಂಬೋದು. ಅದೇ ನಮಗೆ ಸಾಕು, ನಾವು ಮಾತಾಡೋ ಒಂದೊಂದು ಮಾತು ನಮ್ಮ ಬಾಂಧವ್ಯನ ಕಟ್ ಮಾಡ್ಲಂಗೆ ಇರ್ಕೂಡ್ದು, ನಮ್ಮ ಬಾಂಧವ್ಯನ ಬೆಳೆಸೋಂಗೆ ಇರಬೇಕು ಅಂತ ಮಾರಿ ನಾವು ಮಾತಾಡಿ. ಅದಕ್ಕೆ ನಮಗೆ ಯಾರು ಬೇಕು ಅಂದರೆ ದೇವ್ರ ಅನುಗ್ರಹ ಬೇಕು. ಯಾಕಂದ್ರೆ ನಾವು ಮಾತಾಡೋ ಮಾತು ಅದು ನಾವು ಕಂಡಾಗ ನಾವು ನಮ್ಮ ಮನಸ್ಸಿಗೆ ಇಷ್ಟ ಬಂದಾಗ ನಾವು ಮಾತಾಡಿದ್ವಿ ಅಂದರೆ ರಿಲೇಷನ್ಸ್ ಎಲ್ಲರೂ ಕಟ್ಟೇ ಆಗಾರು. ಹಾಗಲ್ಲ ಆಲಾಂಗ ಎಲ್ಲರು ಕೂಡವು ಒಬ್ಬೊಬ್ಬರು ಬಂಧುಗಳು ನಮಗೆ ದೇವ್ರು ಕೊಟ್ಟ ವರ ಅಂತ ನೆನೆಸ್ಕೊಂಡು ನಾವು ನಮ್ಮ ಜೀವನ ನಡೆಸ್ಕೊಂಡ್ರೆ ಎಲ್ಲ ಸಂತೋಷವೂ ಆಗೋದು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.